ಒಂದು ವಿಚಾರ ಡಿಸ್ಕಸ್ ಆಗ್ತಾ ಇರೋದು. ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಬಹಳ ಮೆಚೂರ್ಡ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಪ್ರಜ್ವಲ್ ದೇವರಾಜ್ ಅವ್ರದ್ದು ಅಂತ. ಸೊ ಅದಕ್ಕೆ ಏನು ಕಾರಣ, ಹಾಡಿನ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ಮೊದಲಾಗಿ ಬಂದಿರೋರು ಎಲ್ರಿಗೂ ನಮಸ್ಕಾರ. ಪ್ರತಿ ಸಿನಿಮಾ ಬಂದಾಗ ಹಿಂದಿನ ಸಿನಿಮಾಗಳಿಗಿಂತ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಕಲಿತಾ ಇದ್ದೀನಿ, ಬೆಳೀತಾ ಇದ್ದೀನಿ ಅಂತ ಅರ್ಥ. ಬಹಳ ಸಂತೋಷ ಆಗತ್ತೆ. ಹಾಡಿನ ಬಗ್ಗೆ, ಹಾಡನ್ನ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ. ಅದ್ಭುತವಾದ ಲಿರಿಕ್ಸ್, ಒಂದು ಡಿಪ್ರೆಷನ್ ಸಾಂಗ್ ಆದ್ರೂ ಸಾಕಷ್ಟು ಅರ್ಥ ಇದೆ. ನಮ್ಮ ಹುಡುಗರ ಫೀಲಿಂಗ್ಸ್ ಏನಿದೆ, ಹುಡುಗಿರ ಫೀಲಿಂಗ್ಸ್ ಏನಿದೆ, ಅದು ಇದರಲ್ಲಿ ನೀಟಾಗಿ ವ್ಯಕ್ತಪಡಿಸಿದ್ದಾರೆ. ಅನೂಪ್ ಸಿಲಿನ್ ಅವರೇ ಹಾಡಿದ್ದಾರೆ. ನನ್ನ ಮೊದಲನೇ ಹಾಡು ಸಿಕ್ಸರ್ ಅಲ್ಲಿ ನನ್ನ ಇಂಟ್ರೊಡಕ್ಷನ್ ಹಾಡು ಅನೂಪ್ ಸಿಲಿನ್ ಅವರೇ ಹಾಡಿದ್ದು, ಅದು ತುಂಬಾ ದೊಡ್ಡ ಹಿಟ್ ಆಗಿತ್ತು. ಅದಾದ ನಂತರ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಅವರೇ ಹಾಡಿದ್ರು, ಅದು ತುಂಬಾ ಚೆನ್ನಾಗಾಗಿತ್ತು. ಸೊ ಇದು ಇನ್ಸ್ಪೆಕ್ಟರ್ ವಿಕ್ರಮ್ ತರನೇ ದೊಡ್ಡ ಹಿಟ್ ಆಗ್ಲಿ. ಎರಡೂವರೆ ಮೂರು ವರ್ಷ ಪ್ಯಾಂಡಮಿಕ್ ಇಂದ ಸಿನಿಮಾ ಡಿಲೇ ಆಗ್ತಾ ಹೋಯ್ತು. ಅಂದ್ರೆ ಒಂದಷ್ಟು ಚಿತ್ರೀಕರಣ ಮಾಡಿದ್ವಿ, ಮತ್ತೆ ಲಾಕ್ಡೌನ್ ಆಯ್ತು, ಮತ್ತೆ ಮಾಡಿದ್ವಿ, ಮತ್ತೆ ಲಾಕ್ಡೌನ್ ಆಯ್ತು. ಸೊ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾದ್ರೆ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರೊಡ್ಯೂಸರ್ ಖರ್ಚು ಮಾಡಿ ಮಾಡಬೇಕಾದ್ರೆ ಆ ದುಡ್ಡು ಒಂದ್ ಕಡೆ ಕೂತು ಅದರಿಂದ ಏನು ಆಗ್ತಾ ಇಲ್ಲ, ಅದರಿಂದ ವಾಪಸ್ ಬರ್ತಾ ಇಲ್ಲ ಅಂದ್ರೆ ಆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ಅವ್ರ ಕಾಸು ಹಾಕಿದ್ರು ಒಂದ್ ಕಾಸು ಒಂದ್ ಕಡೆ ಕೂತಾಗ ಕಷ್ಟ. ಅದನ್ನೆಲ್ಲ ದಾಟಿ ನಮ್ಮ ನಿರ್ಮಾಪಕರು ಇವತ್ತು ಸಿನಿಮಾನ ಈ ಮಟ್ಟಕ್ಕೆ ಮಾಡಿದ್ದಾರೆ. ಈ ಮಟ್ಟಕ್ಕೆ ನಿಮ್ಮೆಲ್ಲರಿಂದ ಜನಕ್ಕೆ ರೀಚ್ ಆಗಿದೆ. ಟ್ರೈಲರ್ಗೆ ಅದ್ಭುತವಾದ ಪ್ರತಿಕ್ರಿಯೆ ಬಂತು. ಅದಾದ ನಂತರ ನಂದು ರಚಿತಾ ಅವ್ರದ್ದು ಒಂದು ಹಾಡನ್ನ ಬಿಟ್ವಿ, ಅದು ಇವತ್ತು ಯೂಟ್ಯೂಬ್ ಅಲ್ಲಿ ನಂಬರ್ 3 ಅಲ್ಲಿದೆ ಟ್ರೆಂಡಿಂಗ್ ಅಲ್ಲಿ. ಸೊ ಬಹಳ ಸಂತೋಷ ಆಗುತ್ತೆ ಜನ ಕೊಡ್ತಿರುವಂತ ಪ್ರೀತಿ ಪ್ರತಿಕ್ರಿಯೆ. ಈ ಹಾಡು ಹಾಗೆ ಆಗ್ಲಿ. ಇದೆಲ್ಲದಕ್ಕಿಂತ ಮುಂಚೆ ಶಿವ ಶಿವ ಹಾಡನ್ನ ಬಿಟ್ಟಿದ್ವಿ, ಆಮೇಲೆ ಮತ್ತೆ ಒಂದು ಲಾಕ್ಡೌನ್ ಆಯ್ತು. ಸೊ ಹಾಡು ಎಲ್ಲರೂ ಮನೆ ಮನೆ ಮನೆಯಲ್ಲೂ ಕೇಳ್ತಿತ್ತು, ಬಟ್ ಯಾವ ಸಿನಿಮಾದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅದನ್ನ ಯಾವ್ದು ಪ್ರಮೋಷನ್ ಮಾಡಿರ್ಲಿಲ್ಲ. ಈಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಇದು ವೀರಂ ಸಿನಿಮಾದು ಹಾಡು ಅಂತ. ನಮ್ಮ ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಮತ್ತೆ ಒಡಿ ಬಡಿ ಬರೀ ಆ ತರದ್ದೇ ಇರುತ್ತಾ ಅಂತ, ಬಟ್ ಇಲ್ಲ. ಎಮೋಷನ್ಸ್ಗೆ ಸಾಕಷ್ಟು ವ್ಯಾಲ್ಯೂ ಇರುವಂತ ಒಂದು ಕತೆ, ಪ್ರೀತಿಗೆ ಸಾಕಷ್ಟು ವ್ಯಾಲ್ಯೂ ಇರುವಂತ ಒಂದು ಕತೆ, ಹಾಸ್ಯ ಬಹಳ ಚೆನ್ನಾಗಿ ಬಂದಿದೆ, ಗಿರಿ ನಟನೆ ಮಾಡಿದ್ದಾರೆ. ಒಂದು ಫ್ಯಾಮಿಲಿಗೆ ಒಂದು ತೊಂದರೆ ಬಂದಾಗ ಎಲ್ಲರೂ ಜೊತೆಗೆ ಹೇಗೆ ನಿಂತ್ಕೊಳ್ತಾರೆ, ಆ ಪ್ರೀತಿ ಹೇಗಿರುತ್ತೆ, ಅದನ್ನ ನಮ್ಮ ಡೈರೆಕ್ಟರ್ ಕುಮಾರ್ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾ ಅಲ್ಲಿ.